ಬೆಂಗಳೂರಿನ ಇವತ್ತಿನ ಈ ದುಸ್ಥಿತಿಗೆ ಕಾರಣ ಯಾರು? ಬಿಜೆಪಿ ಸರ್ಕಾರ ಅಲ್ವೇ ಅಲ್ಲ, ಹೀಗಂತ ಖುದ್ದ ಮುಖ್ಯಮಂತ್ರಿಗಳೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ. ಬೆಂಗಳೂರಿನ ಪರಿಸ್ಥಿತಿಗೆ ಕಾರಣ ರಾಜಧಾನಿ ಜನರಂತೆ. ಅಯ್ಯೋ, ಈ ಮಾತನ್ನ ನಾವು ಹೇಳುತ್ತಿಲ್ಲ, ಕರ್ನಾಟಕ ಸರ್ಕಾರದ ಘನವೆತ್ತ ಮುಖ್ಯಮಂತ್ರಿಗಳು ಕೊಟ್ಟ ಹೇಳಿಕೆ. ಹ್ಯಾಸ್ ರಿಸೀವ್ಡ್ ಅನ್ಪ್ರೆಸಿಡೆಂಟೆಡ್ ಹೆವಿ ರೇನ್ ಫ್ರಮ್ ಲಾಸ್ಟ್ 90 ಇಯರ್ಸ್, ಸಚ್ ರೇನ್ ಹ್ಯಾಸ್ ನಾಟ್ ಕಮ್. ಆಲ್ ದ ಟ್ಯಾಂಕ್ಸ್ ಆರ್ ಫುಲ್ ಅಂಡ್ ದೇ ಆರ್ ಓವರ್ ಫ್ಲೋಯಿಂಗ್, ಸಮ್ ಟ್ಯಾಂಕ್ಸ್ ಆರ್ ಬ್ರೀಚ್ಡ್ ಅಂಡ್ ದೇರ್ ಇಸ್ ಕಂಟಿನ್ಯೂಸ್ ರೇನ್. ಇವನ್ ಟುಡೇ ಇಟ್ ಈಸ್ ರೇನಿಂಗ್, ಎವ್ರಿ ಡೇ ಇಟ್ ಈಸ್ ರೇನಿಂಗ್. ದೇರ್ ಫೋರ್ ಬೆಂಗಳೂರು, ದೇರ್ ಈಸ್ ಅ ಪಿಕ್ಚರ್ ದಟ್ ಎಂಟೈರ್ ಬೆಂಗಳೂರು ಇಸ್ ಇನ್ ಪ್ರಾಬ್ಲಮ್, ಎಂಟೈರ್ ಬೆಂಗಳೂರು ಇಸ್ ನಾಟ್ ಇನ್ ಪ್ರಾಬ್ಲಮ್. ಕಾಂಗ್ರೆಸ್ ಸರ್ಕಾರದ ದುರಾಡಳಿತದಿಂದ ಬೆಂಗಳೂರು ಮುಳುಗಿದೆಯಂತೆ. ದಿಸ್ ಈಸ್ ಡನ್ ಬಿಕಾಸ್ ಆಫ್ ಮಾಲ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಟೋಟಲಿ ಅನ್ಪ್ಲಾನ್ಡ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಪ್ರಿವಿಯಸ್ ಗೌರ್ಮೆಂಟ್, ಕಾಂಗ್ರೆಸ್ ಗೌರ್ಮೆಂಟ್. ನೆಕ್ಸ್ಟ್ 2-3 ಡೇಸ್ ಐ ರಿಕ್ವೆಸ್ಟ್ ದ ಪೀಪಲ್ ಟು ಬಿ ಲಿಟಲ್ ಕೋಆಪರೇಟಿವ್ ಅಂಡ್ ಬಟ್ ವಿಲ್ ಸಪ್ಲೈ ದ ವಾಟರ್ ಟು ಟ್ಯಾಂಕರ್ಸ್ ಅಂಡ್ ಬೋರ್ವೆಲ್ಸ್, ಬಟ್ ಆಫ್ಟರ್ 3-4 ಡೇಸ್ ದ ನಾರ್ಮಲ್ ವಾಟರ್ ವಿಲ್ ಬಿ ರಿಸ್ಟೋರ್ಡ್. ಮುಖ್ಯಮಂತ್ರಿಗಳ ಮಾತನ್ನೇ ಕೇಳಿ ಕಾಂಗ್ರೆಸ್ನವರು ಸುಮ್ಮನಿರ್ತಾರ? ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು, ಅದರಲ್ಲೂ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ನಲಪ್ಪಾಡಂತೂ ಮುಳುಗಿದ ಬೆಂಗಳೂರಿನ ರಸ್ತೆಯಲ್ಲಿ ನೀರಲ್ಲೇ ಮುಳುಗಿ ಪ್ರತಿಭಟಿಸಿದ್ರು. ಮಾಡೋಕ್ಕಾಗದೆ ನಮ್ಮ ಹಳ್ಳಿಯಲ್ಲಿ ನಮ್ಮದೇ ಒಂದು ಕಾವ್ಯತೆ ಕೊಟ್ಟ ಕುದುರೆಯನ್ನು ಹೇರಲು ಹರಿಯದೆ ಮತ್ತೊಂದು ಕುದುರೆಯನ್ನು ಹೇರಲು ಬಯಸುವುದು ಬೀರಲ್ಲ ಕೂರಲ್ಲ. ನಮಗೆ ಅಧಿಕಾರ ಕೊಟ್ಟಾಗ ಅದನ್ನು ಹೇಳಿ ಮಾಡೋಕ್ಕಾಗದೆ ಕಾಂಗ್ರೆಸ್ ಅವರಿಂದ ಆಳಬೇಕು, ಕಾಂಗ್ರೆಸ್ ಆಗಬೇಕು. ಏನು ಕಾಂಗ್ರೆಸ್ಸಿಂದ ಆಳಬೇಕು? ಇವರು ನಾವು ಕಟ್ಟೋಕೆ ಹುಟ್ಟಿದ್ದು ಕಾಂಗ್ರೆಸ್ನವರು ದೇಶವನ್ನು, ಇವರು ಮಾರೋಕ್ಕೆ ಹುಟ್ಟಿರೋದು. ಇವರು ಇವ್ರನ್ನ ಕಟ್ಕೊಂಡು ಬೆಂಗಳೂರು ಜನ ಇವ್ರಿಗೆ ಮತ ಹಾಕಿ 15 ಜನ ಶಾಸಕರನ್ನ ಗೆಲ್ಲಿಸಿದ್ದಾರೆ. ಒಬ್ಬ ಮಂತ್ರಿ ನೋಡಿದ್ರೆ ಇನ್ನೊಬ್ಬ ಮಂತ್ರಿಗಾಗಲ್ಲ. ಮುಖ್ಯಮಂತ್ರಿಗಳು ಫ್ಲೈಯಿಂಗ್ ವಿಸಿಟ್ಸ್ ಕೊಡ್ತಾರೆ ಬೆಂಗಳೂರಲ್ಲಿ, ಫ್ಲೈಯಿಂಗ್ ವಿಸಿಟ್ಸ್ ಕೊಟ್ಬಿಟ್ರೆ ಆಗ್ಬಿಡುತ್ತಾ? ನಾವೆಲ್ಲ ಇನ್ನು ಹಿಂದೆ 5 ವರ್ಷ ಇದ್ದಾಗ ನಾನೇ ಉಸ್ತುವಾರಿ ಸಚಿವನಾಗಿದ್ದಾಗ ನೀವು ಬರ್ತೀರಿ ನನ್ನ ಜೊತೆ, ವಾರಕ್ಕೆ 3 ಸಲ ನಾವು ಸಿಟಿ ರೌಂಡ್ಸ್ ಹಾಕ್ತಿದ್ವಿ. ಬಿಜೆಪಿಯವರ ಮೇಲೆ ಕಾಂಗ್ರೆಸ್, ಕಾಂಗ್ರೆಸ್ನವರ ಮೇಲೆ ಬಿಜೆಪಿಯವರು ಗೂಬೆ ಕೂರಿಸ್ತಿದ್ದಾರೆ. ಈಗ ಜನ ಪ್ರಶ್ನೆ ಕೇಳುತ್ತಿದ್ದಾರೆ, ಕಾಂಗ್ರೆಸ್ನವರು ಭ್ರಷ್ಟಾಚಾರ ಮಾಡಿದ್ರು, ನೀವೇನು ಮಾಡಿದ್ರಿ? 3 ವರ್ಷಗಳಲ್ಲಿ ಬೆಂಗಳೂರನ್ನು ಎಷ್ಟು ಡೆವಲಪ್ ಮಾಡಿದ್ರಿ? ಬೆಸ್ಕಾಂನವರು ಅಗಿತಾರೆ, BBMPಯವರು ಗುಂಡಿ ಮುಚ್ಚುತ್ತಾರೆ, ಆಮೇಲೆ ಜಲಮಂಡಳಿಯವರು ಅಗಿತಾರೆ, ಗುಂಡಿ ಮುಚ್ಚುತ್ತಾರೆ. ಮಂತ್ರಿಗಳು, ಶಾಸಕರು, ಅಧಿಕಾರಿಗಳ ಮಧ್ಯೆ ಸಮನ್ವಯತೆ ಎಲ್ಲಿದೆ? 3 ವರ್ಷದಲ್ಲಿ ಎಷ್ಟು ಸಲ ಬೆಂಗಳೂರು ಮುಳುಗಿದೆ? ಏನು ಕೆಲಸ ಆಗಿದೆ? ಭ್ರಷ್ಟಾಚಾರ ಆರೋಪ ಹೊತ್ತಿರೋ ಬಿಜೆಪಿ ಸರ್ಕಾರ ಏನು ಮಾಡುತ್ತಿದೆ? ಉದ್ಯಮಿಗಳು, ಜನ, ಹೈಕೋರ್ಟ್ ಛೀಮಾರಿ ಹಾಕಿದ್ದು ನೆನಪಿಲ್ವಾ? ಮೂಲಭೂತ ಸೌಕರ್ಯ ಇಲ್ಲದಿದ್ದ ಮೇಲೆ ಜನ ಯಾಕೆ ತೆರಿಗೆ ಕಟ್ಟಬೇಕು? ನೆರೆ ಪ್ರದೇಶಗಳಿಗೆ ಹೋಗಿ ಪುಡಿಗಾಸು ಪರಿಹಾರ ಕೊಟ್ಟಿದ್ದೇ ಸಾಧನೆ ಅನ್ನೋ ಸರ್ಕಾರಕ್ಕೆ ಜನ ಹಾಕ್ತಿರೋ ಪ್ರಶ್ನೆಗಳಿವು. ಕಾಂಗ್ರೆಸ್ನವರನ್ನ ಕೇಳಿದ್ರೆ ಫಂಡ್ ಕೊಟ್ಟಿಲ್ಲ ಅಂತ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ರಾಜಕೀಯ ಮಾಡುತ್ತಿದ್ದಾರೆ. ಒಟ್ಟಿನಲ್ಲಿ ಜನರ ಹಣೆ ಬರಹ ಸರಿಯಿಲ್ಲ ಅಷ್ಟೇ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.